ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ದೆಹಲಿಯ ಸುಲ್ತಾನ ಮೊಹಮ್ಮದ್ ಬಿನ್ ತೊಘಲಕ್ನ ಸೈನಿಕ ಆಕ್ರಮಣಗಳು, ಆಡಳಿತಾತ್ಮಕ ಪ್ರಯೋಗಗಳು ಮತ್ತು ಅವನ ವ್ಯಕ್ತಿತ್ವ ಏನು ಅನ್ನುವುದನ್ನು ನೋಡುತ್ತಾ, ಆತನೊಬ್ಬ ಆದರ್ಶ ವ್ಯಕ್ತಿ ಅಲ್ಲ ಅನ್ನುವುದನ್ನು ತಿಳ್ಕೊಂಡೆವು. ಏನೇ ಇರಲಿ, ಆತನು ಇತಿಹಾಸದ ಪುಟದಲ್ಲಿ ಅಜರಾಮರವಾಗಿದ್ದಾನೆ. ಅದಕ್ಕೆ ಕಾರಣ ಆತನ ವ್ಯಕ್ತಿತ್ವವೇ ಸರಿ. ಆತನ ನಂತರ ದೆಹಲಿ ಸುಲ್ತಾನತೆಗೆ ಏನಾಯಿತು ಅನ್ನುವುದನ್ನು ಸ್ವಲ್ಪ ನೋಡುವ. ಮೊಹಮ್ಮದ್ ಬಿನ್ ತೊಘಲಕ್ನ ನಂತರ ಫಿರೋಜ್ ಶಾ ತೊಘಲಕ್ ಸಿಂಹಾಸನಕ್ಕೆ ಬರ್ತಾನೆ. ಆತನು ಸಮರ್ಥ ಸುಲ್ತಾನನೇ ಆಗಿದ್ದ. ಆ ಬಳಿಕದ ಸುಲ್ತಾನರೆಲ್ಲ ದುರ್ಬಲರಾಗಿದ್ದರು. ಸಾಮಾನ್ಯ ಶಕ 1398 ಮಧ್ಯ ಏಷ್ಯಾದ ದಾಳಿಕೋರ ತೈಮೂರ್ ಅನ್ನುವವನು ದೆಹಲಿಯ ಮೇಲೆ ದಾಳಿ ಮಾಡ್ತಾನೆ, ಸಾಕಷ್ಟು ಮಾರಣಹೋಮ ನಡೆಸ್ತಾನೆ, ದೆಹಲಿಯ ಪತನ ಪ್ರಾರಂಭ ಆಗ್ತದೆ. ತೊಘಲಕ್ ವಂಶದ ಕೊನೆಯ ಸುಲ್ತಾನ ನಾಸಿರುದ್ದೀನ್ ಮೊಹಮ್ಮದ್ ತೊಘಲಕ್. ಆತ ತೈಮೂರನ ದಾಳಿಗೆ ಬಲಿಪಶುವಾದದ್ದು ಮಾತ್ರ ಒಂದು ವಿಪರ್ಯಾಸ. ತೈಮೂರನ ದಾಳಿಯಿಂದಾಗಿ ದೆಹಲಿಯ ಸುಲ್ತಾನರ ಆಳ್ವಿಕೆ ಅವನತಿಯ ಹಾದಿಯನ್ನು ಹಿಡಿಯಿತು. ತೊಘಲಕ್ಕರ ನಂತರ ಕ್ರಮವಾಗಿ ಸೈಯದ್ ಮತ್ತು ಲೋಧಿ ವಂಶದ ಸುಲ್ತಾನರು ಆಳ್ವಿಕೆ ನಡೆಸುತ್ತಾರೆ. ಅವರ ಆಳ್ವಿಕೆ 1414 to 1451. ಸಾಮಾನ್ಯ ಶಕ 1414 to 1451 ಸೈಯದ್ ವಂಶ, 1451 to 1526 ಲೋಧಿ ವಂಶ ದೆಹಲಿಯ ಸುಲ್ತಾನತೆಯಿಂದ ಆಳ್ವಿಕೆ ನಡೆಸುತ್ತದೆ. ಇಬ್ರಾಹಿಂ ಲೋಧಿ ದೆಹಲಿ ಸುಲ್ತಾನತೆಯ ಕೊನೆಯ ಸುಲ್ತಾನ. ಸಾಮಾನ್ಯ ಶಕ 1526 ಮತ್ತೊಬ್ಬ ದಾಳಿಕೋರ ಬಾಬರ್ ದೆಹಲಿಯ ಮೇಲೆ ದಾಳಿ ನಡೆಸ್ತಾನೆ. ಮೊದಲ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವುದರ ಮೂಲಕ ಆತ ಮುಘಲ್ ಆಳ್ವಿಕೆಗೆ ಅಡಿಪಾಯ ಹಾಕ್ತಾನೆ. ಸಾಮಾನ್ಯ ಶಕ 1526 ಬಳಿಕ ಮುಘಲ್ ಇತಿಹಾಸ ಇರುವಂಥದ್ದು. ಇದಿಷ್ಟು ದೆಹಲಿ ಸುಲ್ತಾನರ ರಾಜಕೀಯ ಇತಿಹಾಸ. ಮುಂದಕ್ಕೆ ಈ ಅವಧಿಯಲ್ಲಿ ಪ್ರಧಾನವಾಗಿ ನಾವು ನೋಡುವುದಕ್ಕಿರುವಂತಹ ವಿಷಯ ದೆಹಲಿಯ ಸುಲ್ತಾನರ ಕೊಡುಗೆಗಳು. ಆಡಳಿತ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಈ ಕ್ಷೇತ್ರಗಳಿಗೆ ದೆಹಲಿಯ ಸುಲ್ತಾನರ ಕೊಡುಗೆಗಳೇನು ಅಂತೇಳಿ. ಮೊದಲನೆಯದಾಗಿ ಆಡಳಿತ. ದೆಹಲಿಯ ಸುಲ್ತಾನರ ರಾಜ್ಯವು ದೇವಪ್ರಭುತ್ವವಾಗಿತ್ತು, ಅಥವಾ ಅದನ್ನು ಧರ್ಮ ಸಾಮ್ರಾಜ್ಯ ಅಂತೇಳಿ ಕರೆಯುತ್ತೇವೆ. ಇಂಗ್ಲಿಷ್ನಲ್ಲಿ ಥಿಯೋಕ್ರಾಟಿಕ್ ಸ್ಟೇಟ್ ಅಂತ ಹೇಳ್ತಾರೆ. ಅಂದರೆ ಅವರದ್ದು ಇಸ್ಲಾಮಿಕ್ ರಾಜ್ಯ. ಶರಿಯತ್ ಅಥವಾ ಇಸ್ಲಾಮಿನ ಕಾನೂನಿನ ಪ್ರಕಾರ ಅವರು ಆಡಳಿತ ನಡೆಸುತ್ತಿದ್ದರು. ಅವರದ್ದು ಪ್ರಜಾಪ್ರಭುತ್ವವಲ್ಲ, ರಾಜಪ್ರಭುತ್ವ, ಅದರಲ್ಲೂ ದೇವಪ್ರಭುತ್ವ ಅನ್ನುವುದನ್ನು ನಾವು ಗಮನಿಸಬೇಕು. ಆಡಳಿತವನ್ನು ಉಲೇಮಾಗಳೇ ನಿಯಂತ್ರಿಸುತ್ತಿದ್ದರಂತೆ. ಉಲೇಮಾ ಅಂತಂದರೆ ಮುಸಲ್ಮಾನ ವಿದ್ವಾಂಸರ ಒಂದು ಸಮಿತಿ. ಆಡಳಿತಾತ್ಮಕ ವಿಚಾರಗಳಲ್ಲಿ ಪ್ರಮುಖವಾದಂತಹ ನಿರ್ಣಯಗಳನ್ನೆಲ್ಲ ಕೈಗೊಳ್ಳುವಲ್ಲಿ ಅವರದ್ದು ಪ್ರಧಾನ ಪಾತ್ರ. ಸುಲ್ತಾನರು ತಮ್ಮನ್ನು ತಾವು ಖಲೀಫನ ನಾಯಿಬ್ಗಳೆಂದು ಕರೆದುಕೊಳ್ತಾ ಇದ್ದರು. ನಾಯಿಬ್ ಅಂದರೆ ಸಹಾಯಕ ಅಂತೇಳಿ ಅರ್ಥ.
ಈ ಖಲೀಫಾ ಅಂದರೆ ಯಾರು? ಖಲೀಫಾ ಅಂದರೆ ಇಡೀ ವಿಶ್ವವನ್ನು ಒಳಗೊಂಡ ಇಸ್ಲಾಂ ರಾಜ್ಯ ಮತ್ತು ಇಸ್ಲಾಂ ಧರ್ಮದ ಮುಖ್ಯಸ್ಥ. ಜಗತ್ತಿನ ಮುಸಲ್ಮಾನ ರಾಜ್ಯಗಳೆಲ್ಲ ಆ ಖಲೀಫನ ಧರ್ಮ ಮತ್ತು ರಾಜಕೀಯ ಸಾಮ್ರಾಜ್ಯದ ವ್ಯಾಪ್ತಿಯೊಳಗೆ ಬರುತ್ತಿದ್ದವು ಅನ್ನುವುದನ್ನು ನಾವು ಗಮನಿಸಬೇಕು. ಕೇಂದ್ರ ಸರ್ಕಾರ ಸುಲ್ತಾನನೇ ರಾಜ್ಯದ ಮುಖ್ಯಸ್ಥ. ಶಾಸನೀಯ, ಕಾರ್ಯಾಂಗೀಯ ಮತ್ತು ನ್ಯಾಯಾಂಗೀಯ ಅಧಿಕಾರಗಳು ಸರ್ಕಾರದ ಪ್ರಮುಖ ಅಧಿಕಾರಗಳು. ಈ ಮೂರು ಅಧಿಕಾರಗಳು ಕೂಡ ದೆಹಲಿಯ ಸುಲ್ತಾನನ ಕೈಯಲ್ಲಿದ್ದವು. ರಾಜಪ್ರಭುತ್ವದಲ್ಲಿ ರಾಜನೇ ಸಾಮಾನ್ಯವಾಗಿ ಎಲ್ಲ ಅಧಿಕಾರಗಳ ಉಗಮಸ್ಥಾನವಾಗಿರ್ತಾನೆ. ದೆಹಲಿಯ ಸುಲ್ತಾನ ಅಂತಂದರೆ ಒಂದು ರೀತಿಯಲ್ಲಿ ಪರಮಾಧಿಕಾರಿ. ರಾಜತ್ವ ಹೇಗಿತ್ತು? ದೆಹಲಿಯ ಸುಲ್ತಾನರದ್ದು ನಿರಂಕುಶ ಪ್ರಭುತ್ವ ಅಂತೇಳಿಯೇ ನಾವು ಭಾವಿಸಬಹುದು. ರಾಜತ್ವವು ದೈವದತ್ತ ಸಿದ್ಧಾಂತದ ತಳಹದಿಯ ಮೇಲೆ ನಿಂತಿತ್ತು. ಅಂದ್ರೇನು? ರಾಜ ದೇವರ ಪ್ರತಿನಿಧಿ ಈ ಭೂಮಿಯಲ್ಲಿ, ಅಥವಾ ದೇವರ ನೆರಳು ಎನ್ನುವ ಪ್ರತಿಪಾದನೆ. ಆ ಮೂಲಕ ದೆಹಲಿಯ ಸುಲ್ತಾನರು ನಿರಂಕುಶ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರು. ಅವರ ಆಳ್ವಿಕೆಗೆ ಅಂಕುಶವೇ ಇರಲಿಲ್ಲ, ಅವರನ್ನು ನಿಯಂತ್ರಿಸುವವರೇ ಇರಲಿಲ್ಲ ಅನ್ನುವುದರ್ಥ. ಗುಲಾಮಿ ಸಂತತಿಯ ಸುಲ್ತಾನ ಘಿಯಾಸುದ್ದೀನ್ ಬಾಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ ಸುಲ್ತಾನ, ತುಘಲಕ್ ಸಂತತಿಯ ಮೊಹಮ್ಮದ್ ಬಿನ್ ತಘಲಕ್, ಈ ಮೂವರು ರಾಜತ್ವದ ದೈವದತ್ತ ಅಧಿಕಾರ ಸಿದ್ಧಾಂತವನ್ನು ಬಹಳ ಕಟ್ಟುನಿಟ್ಟಾಗಿ ಪ್ರತಿಪಾದಿಸ್ತಾ ಇದ್ದರು, ಅದನ್ನು ಚಾಲ್ತಿಯಲ್ಲಿಟ್ಟಿದ್ದರು. ಅದರಲ್ಲಿ ಉಲೇಮಾಗಳಿದ್ದರು. ಉಲೇಮಾಗಳು ಅಥವಾ ಆ ಮುಸಲ್ಮಾನ ವಿದ್ವಾಂಸರು ಆಡಳಿತವನ್ನು ನಿಯಂತ್ರಿಸ್ತಾ ಇದ್ದರು, ಅವರ ಹಸ್ತಕ್ಷೇಪ ನಿರಂತರವಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಆ ಉಲೇಮಾಗಳನ್ನು ನಿಯಂತ್ರಿಸಿದ. ಆಡಳಿತ ಬೇರೆ, ಧರ್ಮ ಬೇರೆ. ಧಾರ್ಮಿಕ ವಿದ್ವಾಂಸರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನುವ ನಿಲುವು ಅಲ್ಲಾವುದ್ದೀನ್ ಖಿಲ್ಜಿಯದಾಗಿತ್ತು ಅನ್ನುವುದನ್ನು ನಾವಿಲ್ಲಿ ನೋಡಬೇಕು. ಸುಲ್ತಾನ ಒಬ್ಬನೇ ಆಳ್ವಿಕೆ ನಡೆಸುವುದಕ್ಕೆ ಹೇಗೆ ಸಾಧ್ಯ? ವಿಶಾಲವಾದ ರಾಜ್ಯ, ಅದನ್ನು ಸುಲ್ತಾನನೊಬ್ಬನಿಂದಲೇ ನೋಡಿಕೊಳ್ಳುವುದಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ಮಂತ್ರಿಗಳಿದ್ದರು. ಅದು ರಾಜಪ್ರಭುತ್ವ, ಹಾಗಾಗಿ ಅಲ್ಲಿ ಮಂತ್ರಿಗಳು ಅಧಿಕಾರಿಗಳು ಅಂದರೆ ಒಂದೇ. ಮಂತ್ರಿಗಳು ಬೇರೆ, ಅಧಿಕಾರಿಗಳು ಬೇರೆ ಅನ್ನುವ ವ್ಯವಸ್ಥೆ ಇರುವುದು ಪ್ರಜಾಪ್ರಭುತ್ವದಲ್ಲಿ. ರಾಜಪ್ರಭುತ್ವದಲ್ಲಿ ಮಂತ್ರಿಗಳೇ ಅಧಿಕಾರಿಗಳು. ಕೃಷಿ, ಮಾರುಕಟ್ಟೆ, ಸೈನ್ಯ, ನ್ಯಾಯಾಡಳಿತ, ಕಂದಾಯ, ಹಣಕಾಸು, ರಾಜ್ಯಪತ್ರ ವ್ಯವಹಾರ, ವಿದೇಶಾಂಗ ವ್ಯವಹಾರ ಮೊದಲಾದ ಇಲಾಖೆಗಳಿದ್ದುವು. ಅವುಗಳ ನಿರ್ವಹಣೆಯನ್ನು ಮಾಡುತ್ತಿದ್ದದ್ದು ಈ ಮಂತ್ರಿಗಳು. ಉದಾಹರಣೆಗೆ ವಜೀರ್ ಅಂತ. ವಜೀರ್ ಅಂತಂದರೆ ಪ್ರಧಾನಮಂತ್ರಿ ಅಂತ ಅರ್ಥ. ಖಾಜಿ ಉಲ್ ಖಾಜತ್ ಅಂದರೆ ಮುಖ್ಯ ನ್ಯಾಯಾಧೀಶ. ಈ ಸುಲ್ತಾನತೆಯ, ದೆಹಲಿ ಸುಲ್ತಾನತೆಯ ಮಂತ್ರಿಗಳ ಕುರಿತಾದ ಒಂದು ಕಿರು ಟಿಪ್ಪಣಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೆ, ನೀವು ಅದನ್ನು ನೋಡಿಕೊಳ್ಳಬಹುದು. ಕಂದಾಯ ಆಡಳಿತ. ಕಂದಾಯದ ಮೂಲಗಳು ಯಾವುವು ಅನ್ನುವ ಪ್ರಶ್ನೆ. ಭೂಕಂದಾಯ, ಯುದ್ಧದ ಲೂಟಿ, ವಾರ್ಷಿಕ ಕಪ್ಪ ಕಾಣಿಕೆ, ಗೃಹ ತೆರಿಗೆ, ನೀರಿನ ತೆರಿಗೆ, ಧಾರ್ಮಿಕ ತೆರಿಗೆಗಳು, ಹೀಗೆ ಬಹಳಷ್ಟು ತೆರಿಗೆಗಳನ್ನು
ದೆಹಲಿಯ ಸುಲ್ತಾನರು ತಮ್ಮ ಪ್ರಜೆಗಳಿಗೆ ವಿಧಿಸಿದ್ರು. ಗಮನಿಸಿ, ಆ ಕಾಲದಲ್ಲಿ ಸಾಮಾನ್ಯ ತೆರಿಗೆಗಳ ಜೊತೆ ನಾವು ಗಮನಿಸಬೇಕು ಯುದ್ಧದ ಲೂಟಿ. ದಂಡನಾಯಕರು ಅಥವಾ ಪ್ರಾಂತ್ಯಪಾಲರು ಅಥವಾ ಇನ್ನಿತರ ದೊಡ್ಡ ಸೈನಿಕರು ದಂಡಯಾತ್ರೆ ಹೋಗಿ ಎಲ್ಲಿಯಾದರೂ ಸಂಪತ್ತು ಲೂಟಿ ಮಾಡಿ ಬಂದದ್ದಿದ್ರೆ ಅದನ್ನು ಸುಲ್ತಾನನಿಗೆ ಕೊಡಬೇಕು. ಇನ್ನು ಸುಲ್ತಾನನೇ ಸ್ವತಃ ತನ್ನ ಮುತುವರ್ಜಿಯಲ್ಲಿ ದಂಡಯಾತ್ರೆ ಕೈಗೊಂಡು ಆ ಸಂದರ್ಭದಲ್ಲಿ ಸೂರೆಗೈದಂತಹ, ಒಂದರ್ಥದಲ್ಲಿ ಲೂಟಿಗೈದಂತಹ ಸಂಪತ್ತು ಅದು ಕೂಡ ಆದಾಯದ ಮೂಲ ಎಂದು ಪರಿಗಣಿಸಲ್ಪಟ್ಟಿತ್ತು. ಇನ್ನು ಮುಸ್ಲಿಮೇತರರ ಅಥವಾ ಮುಸ್ಲಿಮೇತರ ಪ್ರಜೆಗಳ ಮೇಲೆ ಜಿಜಿಯ ಅನ್ನುವ ತೆರಿಗೆ ಇತ್ತು. ಅದನ್ನು ನಾವು ತಲೆಗಂದಾಯ ಅಂತ ಹೇಳುತ್ತೇವೆ. ಅದನ್ನು ನೋಡಿದರೆ ದೆಹಲಿಯ ಸುಲ್ತಾನರು ಆಡಳಿತದಲ್ಲಿ ಪಕ್ಷಪಾತ ವಹಿಸ್ತಾ ಇದ್ರು, ಪ್ರಜೆಗಳನ್ನು ಒಡೆದಿದ್ರು ಅನ್ನುವುದು ನಮ್ಮ ಗಮನಕ್ಕೆ ಬರುತ್ತದೆ. ಇನ್ನು ತೆರಿಗೆ ಎಷ್ಟು ಅಂತಂದರೆ, ಸಾಮಾನ್ಯವಾಗಿ ಐದನೆಯ ಒಂದು ಭಾಗ ತಮ್ಮ ಒಟ್ಟು ಉತ್ಪಾದನೆಯ ಐದನೇ ಒಂದು ಭಾಗದಷ್ಟು ತೆರಿಗೆ ಪ್ರಜೆಗಳು ಪಾವತಿಸಬೇಕಿತ್ತು. ತೆರಿಗೆ ಪಾವತಿ ಹೇಗೆ? ಅದನ್ನು ನಗದು ರೂಪದಲ್ಲಿಯೂ ಪಾವತಿಸಬಹುದಿತ್ತು ಅಥವಾ ಧಾನ್ಯಗಳ ರೂಪದಲ್ಲಿ ಇಲ್ಲವೇ ವಸ್ತು ರೂಪದಲ್ಲಿಯೂ ಪಾವತಿಸಬಹುದಿತ್ತು. ಆ ಮಟ್ಟಿಗೆ ಅದು ಬಹಳ ಕಟ್ಟುನಿಟ್ಟಾಗಿ ಏನೂ ಇರಲಿಲ್ಲ. ಪ್ರಜೆಗಳು ತಮ್ಮ ಯೋಗ್ಯತೆ, ತಮ್ಮ ಅರ್ಹತೆಗೆ ಅನುಗುಣವಾಗಿ, ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕನುಗುಣವಾಗಿ ತೆರಿಗೆ ಪಾವತಿಸಬಹುದಿತ್ತು. ಅದು ನಗದು ರೂಪದಲ್ಲಿ ಅಥವಾ ವಸ್ತು ರೂಪ. ಅಲ್ಲಾವುದ್ದೀನ್ ಖಿಲ್ಜಿ ಕಂದಾಯ ಸುಧಾರಣೆ ಮಾಡಿದ್ದಾನೆ. ಮೊಹಮ್ಮದ್ ಬಿನ್ ತೊಗಲಕ್ ಕಂದಾಯ ಸುಧಾರಣೆಯ ಪ್ರಯೋಗ ಮಾಡಿದ್ದಾನೆ. ಇದನ್ನು ನಾವು ಗಮನಿಸಬೇಕು. ಅಂದರೆ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನುವ ನಿಲುವು ಅವರದ್ದಾಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಸ್ವಲ್ಪ ಮಟ್ಟಿಗೆ ಸಾಧಿಸಿದ, ಮೊಹಮ್ಮದ್ ಬಿನ್ ತೊಗಲಕ್ನದ್ದು ಸಾಧನೆ ಏನೂ ಆಗಲಿಲ್ಲ ಈ ನಿಟ್ಟಿನಲ್ಲಿ. ಮೂರನೆಯದು ನ್ಯಾಯಾಡಳಿತ ಅಥವಾ ನ್ಯಾಯಾಂಗ ವ್ಯವಸ್ಥೆ. ಕಾನೂನಿನ ಮೂಲ ಯಾವುದು ಅಂತ ಕೇಳಿದರೆ, ಅವರದ್ದು ಇಸ್ಲಾಂ ರಾಜ್ಯವಾಗಿದ್ದುದರಿಂದ ಶರಿಯತ್ತೇ, ಶರಿಯತ್ ಅಥವಾ ಇಸ್ಲಾಮಿಕ್ ಕಾನೂನೇ ನ್ಯಾಯಾಡಳಿತದ ಅಥವಾ ಕಾನೂನಿನ ಮೂಲವಾಗಿತ್ತು. ಅದನ್ನು ಅರ್ಥೈಸುತ್ತಿದ್ದದ್ದು, ವಿವರಿಸುತ್ತಿದ್ದದ್ದು ಉಲೇಮಾಗಳು. ಇನ್ನು ಸುಲ್ತಾನನೇ ಸರ್ವೋಚ್ಚ ನ್ಯಾಯಾಲಯ, ಆತನ ಕೆಳಗೆ ಖಾಜಿ ಉಲ್ ಖಾಜತ್ ಅನ್ನುವ ಅಧಿಕಾರಿ ಇದ್ದ, ಅವನೇ ಮುಖ್ಯ ನ್ಯಾಯಾಧೀಶ. ಸುಲ್ತಾನನ ಹೆಸರಿನಲ್ಲಿ ನ್ಯಾಯಾಡಳಿತವನ್ನು ನಡೆಸುತ್ತಿದ್ದದ್ದು ಈ ಖಾಜಿ ಅಲ್ ಖಾಜತ್. ಆ ಖಾಜಿಯ ಸಹಾಯಕ್ಕೆ ಮುಫ್ತಿ ಅನ್ನುವವನಿರುತ್ತಿದ್ದ. ಯಾರು ಈ ಮುಫ್ತಿ ಅಂತಂದರೆ, ಇಸ್ಲಾಮಿಕ್ ಕಾಯಿದೆಗಳ ವ್ಯಾಖ್ಯಾನಕಾರ. ಯಾವುದಾದರೊಂದು ಕಾನೂನನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅದನ್ನು ವಿವರಿಸುವವನು ಮುಫ್ತಿ. ಹೀಗೆ ನೋಡಿದರೆ ನ್ಯಾಯಾಡಳಿತ ವ್ಯವಸ್ಥಿತವಾಗಿತ್ತು. ಇನ್ನು ಪ್ರಾಂತ್ಯಗಳಿಗೆ, ನಗರಗಳಿಗೆ ಪ್ರತ್ಯೇಕ ಖಾಜಿಗಳು, ಪ್ರತ್ಯೇಕ ಮುಫ್ತಿಗಳು ಇದ್ದರು. ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಗೆ ಕೊತ್ವಾಲರಿರ್ತಿದ್ರು. ಕೊತ್ವಾಲ ಅಂತಂದರೆ ನಾವು ಪೊಲೀಸ್ ಅಧಿಕಾರಿ ಅಂತ ಅವರನ್ನು ತಿಳ್ಕೊಳ್ಳಬಹುದು. ಹೀಗೆ ಸಾಮ್ರಾಜ್ಯವು ಸುಸ್ಥಿತಿಯಲ್ಲಿ ಇರುವುದಕ್ಕೆ ಬೇಕಾದಂತಹ ಒಳ್ಳೊಳ್ಳೆಯ ಆಡಳಿತಾತ್ಮಕ ಕಾರ್ಯಕ್ರಮಗಳನ್ನು ದೆಹಲಿಯ ಸುಲ್ತಾನರು ಜಾರಿಗೊಳಿಸಿದರು. ನಾಲ್ಕನೆಯದು ಸೈನ್ಯ, ಸೈನ್ಯಾಡಳಿತ. ದೆಹಲಿಯ ಸುಲ್ತಾನರಲ್ಲಿ ಪ್ರಬಲವಾದ ಖಾಯಂ ಸೈನ್ಯವಿತ್ತು. ಅಶ್ವಪಡೆ, ಗಜಪಡೆ ಮತ್ತು ಪದಾತಿದಳ
ದೆಹಲಿಯ ಸುಲ್ತಾನರ ಸೈನ್ಯದ ಮುಖ್ಯ ವಿಭಾಗಗಳಾಗಿದ್ದವು. ಸೈನ್ಯದ ಮಹತ್ವ ಏನು, ಸೈನ್ಯದ ಪ್ರಾಮುಖ್ಯತೆ ಏನು ಅನ್ನುವ ವಿಚಾರವಾಗಿ ನಾವು ನೋಡುವುದಿದ್ದರೆ, ದೆಹಲಿಯ ಸುಲ್ತಾನತೆ ಸ್ಥಾಪನೆಯಾದದ್ದು ಬಲಪ್ರಯೋಗದಿಂದಲೇ, ಸೈನಿಕ ಬಲದಿಂದಲೇ. ಹಾಗೆ ನೋಡ್ತಾ ಹೋದರೆ ರಾಜ್ಯ ಸಾಮ್ರಾಜ್ಯಗಳೆಲ್ಲ ಸ್ಥಾಪನೆಯಾದದ್ದು ಸೈನ್ಯದ ಸಹಾಯದಿಂದಲೇ, ಯುದ್ಧಗಳಿಂದಲೇ. ಸಾಮ್ರಾಜ್ಯಗಳ ಸ್ಥಾಪನೆಯ ಹಿಂದೆಲ್ಲ ರಕ್ತಸಿಕ್ತತೆಯ ಅಧ್ಯಾಯಗಳಿವೆ. ಅದು ಸ್ವೀಕಾರ ಯೋಗ್ಯವಲ್ಲ, ಅದನ್ನು ನಾವು ಆದರ್ಶ ಅಂತೇಳಿ ಸ್ವೀಕರಿಸುವುದಿಲ್ಲ, ಅದು ಸರಿಯೂ ಅಲ್ಲ. ಆದರೆ ಇತಿಹಾಸದ ವಾಸ್ತವಗಳು. ದೆಹಲಿಯ ಸುಲ್ತಾನರು ಹಾಗೆ ತಮ್ಮ ಸೈನಿಕ ಬಲದ ಮೂಲಕವೇ ವಿಸ್ತಾರವಾದ ಸಾಮ್ರಾಜ್ಯವನ್ನು ಕಟ್ಟಿದರು. ಅದನ್ನು ನಿರ್ವಹಿಸುವುದು ಹೇಗೆ, ಅದಕ್ಕೂ ಅವರು ಸೈನ್ಯವನ್ನೇ ಬಳಸಿದರು. ನೋಡಿದರೆ ದೆಹಲಿಯ ಸುಲ್ತಾನರ ರಾಜ್ಯ ಸೈನಿಕ ರಾಜ್ಯದಂತಿತ್ತು. ಇತಿಹಾಸಕಾರರು ಈ ಅಭಿಪ್ರಾಯಕ್ಕೆ ಬರ್ತಾರೆ. ಸುಲ್ತಾನನೇ ಮುಖ್ಯ ದಂಡನಾಯಕ, ಮುಖ್ಯ ಖಾಜಿ ಮತ್ತು ಪ್ರಾಂತ್ಯಗಳ ನಗರಗಳ ಖಾಜಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅಧಿಕಾರಿಗಳು ನಾಗರಿಕ ಸೇವೆಯ ಜೊತೆಗೆ ಸೈನಿಕ ಸೇವೆಯನ್ನು ಕಡ್ಡಾಯವಾಗಿ ನೀಡಬೇಕಿತ್ತು. ಸೈನಿಕ ರಾಜ್ಯದ ವ್ಯವಸ್ಥೆ ಹಾಗಿರ್ತದೆ. ಅಲ್ಲಿ ಪ್ರತಿಯೊಬ್ಬ ಅಧಿಕಾರಿಯು, ಇಲ್ಲಿ ನಾವು ನೋಡಿದ ಹಾಗೆ ನ್ಯಾಯಾಡಳಿತದ ಮುಖ್ಯಸ್ಥರನ್ನು ಬಿಟ್ಟರೆ ಮತ್ತೆ ಉಳಿದ ಎಲ್ಲ ಅಧಿಕಾರಿಗಳು ಸೈನಿಕ ಕಾರ್ಯಾಚರಣೆಯಲ್ಲಿಯೂ ಸಹ ಭಾಗವಹಿಸಬೇಕಿತ್ತು. ಮುಂದಿನದು ಪ್ರಾಂತ್ಯಾಡಳಿತ. ದೆಹಲಿಯ ಸುಲ್ತಾನರ ರಾಜ್ಯ ಸಾಮ್ರಾಜ್ಯವಾಗಿ ಬೆಳೆದಿತ್ತು ಅಂತ ನಾವು ನೋಡ್ತೇವೆ. ಹಾಗೆಂದು 1206 ರಿಂದ 1526 ವರೆಗಿನ ದೆಹಲಿಯ ಸುಲ್ತಾನರ ಆಳ್ವಿಕೆಯ ಅವಧಿಯುದ್ದಕ್ಕೂ ದೆಹಲಿಯ ಸುಲ್ತಾನರದ್ದು ಸಾಮ್ರಾಜ್ಯವೇ ಆಗಿತ್ತು ಅಂತ ನಾವು ಹೇಳುವುದಕ್ಕೆ ಬರುವುದಿಲ್ಲ. ಬಲಿಷ್ಠ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ದೆಹಲಿಯ ಸುಲ್ತಾನರ ರಾಜ್ಯ ಸಾಮ್ರಾಜ್ಯದ ಹಾಗೆ ಇತ್ತು. ಸುಲ್ತಾನರ ಆಳ್ವಿಕೆಯಲ್ಲಿ ಇಡೀ ರಾಜ್ಯ ಅಥವಾ ಸಾಮ್ರಾಜ್ಯವನ್ನು ಎರಡು ಪ್ರಾಂತ್ಯಗಳಾಗಿ ವಿಭಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ನೇರ ನಿಯಂತ್ರಣದಲ್ಲಿದ್ದಂತಹ ಪ್ರಾಂತ್ಯಗಳು ಒಂದು ವಿಭಾಗ, ಆದರೆ ಇನ್ನೊಂದು ವಿಭಾಗದಲ್ಲಿ ಇಕ್ತಾಗಳು ಅಂತ ಇದ್ದವು. ಇಕ್ತ ಅಂತಂದ್ರೂ ಪ್ರಾಂತ್ಯ ಅಂತಲೇ ಅರ್ಥ. ರಾಜ್ಯಪಾಲರನ್ನು ನಾಯಿಬು ಸುಲ್ತಾನ ಅಂತ ಕರೆಯುತ್ತಿದ್ರು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಬ್ಬ ಪ್ರಾಂತ್ಯಪಾಲ ಅಥವಾ ರಾಜ್ಯಪಾಲ ಇರುತ್ತಿದ್ದ, ಅವನನ್ನು ನಾಯಿಬು ಸುಲ್ತಾನ ಅಂತ ಕರೆಯುತ್ತಿದ್ರು. ತನ್ನ ಪ್ರಾಂತ್ಯದಲ್ಲಿ ನಾಯಿಬು ಸುಲ್ತಾನನು ನಿರಂಕುಶಾಧಿಕಾರಿಯೇ ಆಗಿದ್ದ. ತನ್ನ ಪ್ರಾಂತ್ಯದ ಕಂದಾಯ, ಕಾನೂನು, ಇತರ ಆಡಳಿತಾತ್ಮಕ ವಿಚಾರಗಳು, ಅಲ್ಲಿನ ಶಾಂತಿ ಪಾಲನಾ ಕಾರ್ಯ, ಇವುಗಳನ್ನೆಲ್ಲ ಆ ರಾಜ್ಯಪಾಲನೇ ನೋಡಿಕೊಳ್ಳುತ್ತಿದ್ದ. ಹಾಗೆಂದು ಅವರಿಗೆ ಸ್ವಾತಂತ್ರ್ಯವಿರಲಿಲ್ಲ. ದೆಹಲಿಯ ಸುಲ್ತಾನನ ನೇರ ನಿಯಂತ್ರಣದಲ್ಲಿರುತ್ತಿದ್ದರವರು. ಪ್ರಾಂತ್ಯಪಾಲರು ತಮ್ಮದೇ ಆದಂತಹ ಪ್ರಾಂತೀಯ ಸೈನ್ಯವನ್ನೂ ಸಂಘಟಿಸುತ್ತಿದ್ದರು. ಕೇಂದ್ರಕ್ಕೆ ತೆರಿಗೆಯನ್ನು ಅಥವಾ ಕಪ್ಪವನ್ನು ಕಾಲಕಾಲಕ್ಕೆ ಅವರು ಪಾವತಿಸಬೇಕಿತ್ತು, ಅದಕ್ಕೆ ತಪ್ಪುವ ಹಾಗಿರಲಿಲ್ಲ. ಪ್ರಾಂತ್ಯಪಾಲರನ್ನು ನೇಮಿಸುತ್ತಿದ್ದದ್ದು ಯಾರು? ಸುಲ್ತಾನನೇ. ಆದ ಕಾರಣ ಈ ಪ್ರಾಂತ್ಯಪಾಲರ ಅಥವಾ ರಾಜ್ಯಪಾಲರ, ಇಲ್ಲವೇ ಈ ನಾಯಿಬು ಸುಲ್ತಾನರ ಸಂಪೂರ್ಣ ಮೇಲ್ವಿಚಾರಣೆ ಸುಲ್ತಾನರ ವ್ಯಾಪ್ತಿಯಲ್ಲಿತ್ತು. ಪ್ರಾಂತ್ಯಪಾಲರ ನೇಮಕ,
ಪ್ರಾಂತ್ಯಪಾದರ ವರ್ಗಾವಣೆ ಇವೆಲ್ಲ ನಡೆಯುತ್ತಾ ಇದ್ದವು. ಈ ನಾಯಿಬು ಸುಲ್ತಾನರು ಎಲ್ಲಿಯಾದರೂ ದಂಗೆ ಎದ್ರೆ ಅವರಿಗೆ ಕಠಿಣವಾಗಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ದಂಗೆಗಳು ಇರಲಿಲ್ಲ ಅಂತಲ್ಲ, ದಂಗೆಗಳಿದ್ದವು, ಆದರೆ ದಂಗೆಕೋರರನ್ನು ಸದೆಬಡಿಯುವಷ್ಟು ಸಾಮರ್ಥ್ಯ ಕೇಂದ್ರದಲ್ಲಿದ್ದ ಸುಲ್ತಾನರಿಗೆ ಇರುತ್ತಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯಂತೂ ದಂಗೆಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿದ ಅಂತ ಹೇಳಬಹುದು ನಾವು. ಮೊಹಮ್ಮದ್ ಬಿನ್ ತಗಲಕ್ನು ದಂಗೆಗಳನ್ನು ನಿಯಂತ್ರಿಸುವುದಕ್ಕೆ ಪ್ರಯತ್ನಪಟ್ಟಿದ್ದಾನೆ, ಆದರೆ ಆತನ ವಿಚಿತ್ರ ಮನೋಸ್ಥಿತಿ ಅಥವಾ ಆತನ ಚಿತ್ರವಿಚಿತ್ರವಾದ ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ ಮತ್ತು ಅವನ ಸಾಮರ್ಥ್ಯ ಕಾಲಕ್ರಮೇಣ ಕುಸಿದದ್ದರ ಪರಿಣಾಮವಾಗಿ ದಂಗೆಗಳನ್ನು ಮಟ್ಟ ಹಾಕುವುದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಪ್ರಾಂತ್ಯಗಳನ್ನು ಶಿಖ್ಗಳಾಗಿ ಪರಗಣಗಳಾಗಿ ಮರುವಿಭಜಿಸಲಾಗಿತ್ತು. ಶಿಖನ್ನು ನಾವು ಜಿಲ್ಲೆಗೆ ಹೋಲಿಸಬಹುದು, ಪರಗಣವನ್ನು ತಾಲೂಕಿಗೆ ಹೋಲಿಸಬಹುದು. ಶಿಖ್ನ ಮುಖ್ಯಸ್ಥನನ್ನು ಶಿಖ್ ದಾರ ಅಂತ ಕರೆಯುತ್ತಿದ್ದರು, ಪರಗಣದ ಮುಖ್ಯಸ್ಥನನ್ನು ಅಮೀಲ್ ಅಂತ ಕರೆಯುತ್ತಿದ್ದರು. ಆಡಳಿತದ ಮೂಲಭೂತ ಘಟಕ ಗ್ರಾಮ, ಅದು ಇತಿಹಾಸ ಕಾಲದಲ್ಲೂ ಪ್ರಸ್ತುತವೂ ವರ್ತಮಾನ ಕಾಲದಲ್ಲೂ ಒಂದೇ ರೀತಿಯಾಗಿದೆ. ಆಡಳಿತದ ಮೂಲಭೂತ ಘಟಕ ಗ್ರಾಮ. ಗ್ರಾಮ ಮಟ್ಟದಲ್ಲಿ ಚೌಧರಿ, ಪಟುವಾರಿ ಮತ್ತು ಚೌಕಿದಾರ ಅನ್ನುವ ಅಧಿಕಾರಿಗಳಿರ್ತಿದ್ರು. ಗ್ರಾಮ ಮಟ್ಟದ ಎಲ್ಲ ಆಡಳಿತಾತ್ಮಕ ಚಟುವಟಿಕೆಗಳ ನಿರ್ವಹಣೆ ಆ ಸ್ಥಳೀಯ ಅಧಿಕಾರಿಗಳ ಕಾರ್ಯವಾಗಿತ್ತು. ಇದಿಷ್ಟು ದೆಹಲಿಯ ಸುಲ್ತಾನರ ಆಡಳಿತದ ವಿಚಾರ. ಮುಂದಕ್ಕೆ ಸಾಹಿತ್ಯಿಕ ಕೊಡುಗೆಗಳು. ನಮ್ಮ ದೇಶದ ವಾಂಗ್ಮಯ ಅಥವಾ ಸಾಹಿತ್ಯ ಲೋಕ ಬಹಳ ಅದ್ಭುತವಾಗಿದೆ. ದೆಹಲಿಯ ಸುಲ್ತಾನರ ಆಳ್ವಿಕೆಗಿಂತ ಪೂರ್ವದಲ್ಲಿ ದೆಹಲಿಯ ಸುಲ್ತಾನರಿಗಿಂತಲೂ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ವಿಪುಲ ಸಾಹಿತ್ಯಿಕ ಚಟುವಟಿಕೆಗಳು ಬೆಳೆದು ಬಂದಿರುವುದನ್ನು ನಾವು ಕಾಣಬಹುದು. ಸಂಸ್ಕೃತ ಭಾಷೆ, ಪ್ರಾಕೃತ ಭಾಷೆ, ಕೆಲವೆಡೆ ಹಿಂದಿ, ಆನಂತರ ನಮ್ಮ ದಕ್ಷಿಣ ಭಾರತದಲ್ಲಾದರೆ ಕನ್ನಡ, ತಮಿಳು, ಮಲಯಾಳ, ತೆಲುಗು ಇವೇ ಮೊದಲಾದ ಭಾಷೆಗಳಲ್ಲಿ ಬಹಳಷ್ಟು ಸಾಹಿತ್ಯ ಕೃಷಿಯಾಗಿದೆ. ದೆಹಲಿಯ ಸುಲ್ತಾನರ ಆಳ್ವಿಕೆಯ ಪ್ರಾರಂಭದ ನಂತರ ಪರ್ಷಿಯನ್, ಅರೇಬಿಕ್ ಮೊದಲಾದ ವಿದೇಶಿ ಭಾಷೆಗಳು ನಮ್ಮ ದೇಶದಲ್ಲಿ ಜನಪ್ರಿಯವಾಗತೊಡಗಿದವು. ದೆಹಲಿ ಸುಲ್ತಾನರ ಕಾಲದಲ್ಲಿ ಮುಖ್ಯವಾಗಿ ಪರ್ಷಿಯನ್ ಭಾಷೆ ಮತ್ತು ಸಾಹಿತ್ಯ, ಇನ್ನು ನಮ್ಮ ಕೆಲವು ದೇಶೀಯ ಭಾಷೆಗಳು ಮತ್ತು ಅವುಗಳಲ್ಲಿನ ಸಾಹಿತ್ಯ ಪ್ರಗತಿಯನ್ನು ಕಾಣತೊಡಗಿತು. ಮಧ್ಯ ಏಷ್ಯಾದಿಂದ ಬಂದ ಪರ್ಷಿಯನ್ ಭಾಷಾ ಕವಿಗಳಿಗೆ ದೆಹಲಿಯ ಸುಲ್ತಾನರು ಬಹಳ ದೊಡ್ಡ ಮಟ್ಟಿನಲ್ಲಿ ಆಶ್ರಯವನ್ನು ಕೊಟ್ಟುದನ್ನು ನಾವು ಕಾಣ್ತೇವೆ. ಆ ಕಾಲದ ಪ್ರಮುಖ ಕೃತಿಕಾರರು ಮತ್ತು ಅವರ ಕೃತಿಗಳ ಕುರಿತಾಗಿ ಕೆಲವು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡುವ. ಅಮೀರ್ ಖುಸ್ರು, ಬಹಳ ಪ್ರಸಿದ್ಧ ಸೂಫಿ ಸಂತ, ಕವಿ ಮಾತ್ರವಲ್ಲ ದೊಡ್ಡ ವಿದ್ವಾಂಸ. ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ ಮಾತ್ರವಲ್ಲದೆ ಘಿಯಾಸುದ್ದೀನ್ ತುಗಲಕ್ ಇವರ ಆಸ್ಥಾನ ಕವಿಯಾಗಿದ್ದವನು ಈತ. ಭಾರತದ ಗಿಳಿ ಅನ್ನುವುದು ಅವನಿಗೆ ಒಂದು ಬಿರುದು. ಖಜ್ಯಾನ್ ಉಲ್ ಹುತಹ್ ಮತ್ತು ತಾರೀಖ್
ಈ ಅಲೆ ಇವು ಆತನ ಮಹತ್ವದ ಕೃತಿಗಳು. ಇಂತಹ ಇನ್ನಷ್ಟು ಕೃತಿಗಳನ್ನು ಆತ ರಚಿಸಿದ್ದಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಯವನ್ನು ಹೊಂದಾಣಿಕೆ ಮಾಡುವ ಉದ್ದೇಶದಿಂದ ನಾನು ಪ್ರತಿಯೊಬ್ಬರ ಹೆಸರು ಮತ್ತು ಕೃತಿಗಳನ್ನು ಇಲ್ಲಿ ಕರಿಹಲಗೆಯ ಮೇಲೆ ಬರೆಯುವುದಕ್ಕೆ ಹೋಗ್ತಾ ಇಲ್ಲ. ನೀವು ದಯವಿಟ್ಟು ನಿಮ್ಮ ಪಠ್ಯಪುಸ್ತಕವನ್ನು ತೆರೆದು ನೋಡಬೇಕು, ಅಭ್ಯಾಸ ಮಾಡಬೇಕು. ಕೃತಿಕಾರರು ಮತ್ತು ಕೃತಿಗಳ ವಿಚಾರಗಳನ್ನು ಕಲಿತುಕೊಳ್ಳಬೇಕು. ಓದುವಾಗ ಸರಿಯಾಗಿ ಗಮನಿಸಿಕೊಳ್ಳಬೇಕು. ಬರೆಯುವಾಗ ಆ ಹೆಸರುಗಳು ಮತ್ತು ಕೃತಿಗಳು ನಮಗೆ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಲಿತುಕೊಂಡು ಸರಿಯಾದ ಅಕ್ಷರಗಳನ್ನೇ ಬರೆಯಬೇಕು. ದಯವಿಟ್ಟು ಗಮನಿಸಿ. ಅಮೀರ್ ಹಸನ್ ದೆಹಲವಿ ಮತ್ತೊಬ್ಬ ಪ್ರಸಿದ್ಧ ಕವಿ. ಅಷ್ಟಷಟ್ಪದಿ ಅನ್ನುವುದು ಅವನ ಅಮೀರ್ ಖುಸ್ರು ಪರ್ಷಿಯನ್ ಭಾಷಾ ವಿದ್ವಾಂಸ ಮತ್ತು ಕವಿ. ಇನ್ನೊಬ್ಬ ಅಮೀರ್ ಹಸನ್ ದೆಹಲವಿ ಅಂತೇಳಿ, ಆತ 16 ಸಾಲುಗಳ ಪದ್ಯವನ್ನು ರಚಿಸಿದ್ದಾನೆ. ಅದಕ್ಕೆ ನಾವು ಅಷ್ಟಷಟ್ಪದಿ ಅಂತ ಕರೀತೇವೆ ಕನ್ನಡದಲ್ಲಿ. ಇಂಗ್ಲಿಷ್ನಲ್ಲಿ ಸಾನೆಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅದಕ್ಕೆ ಸುನೀತ ಅನ್ನುವ ಪದ ಪ್ರಯೋಗವೂ ಇದೆ. ಇನ್ನು ಬದ್ರುದ್ದೀನ್ ಐನಿ, ಮೌಲಾನಾ ಮೊಯಿನುದ್ದೀನ್ ಚಿಸ್ತಿ, ಉಮ್ರಾನಿ, ಹಸನ್ ನಿಜಾಮಿ ಇವರೆಲ್ಲ ದೆಹಲಿ ಸುಲ್ತಾನರ ಕಾಲದ ಪ್ರಸಿದ್ಧ ಪರ್ಷಿಯನ್ ಬರಹಗಾರರು. ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿ ಪರ್ಷಿಯನ್ ಭಾಷಾ ಇತಿಹಾಸಕಾರರಿದ್ರು ಅನ್ನುವುದನ್ನು ನಾವು ಗಮನಿಸಬೇಕು. ಮಿನಾಜ್ ಅಸ್ ಸಿರಾಜ್ ಒಬ್ಬ ಪ್ರಸಿದ್ಧ ಇತಿಹಾಸಕಾರ. ತಬಾಕತ್ ಇ ನಾಸಿರಿ ಅನ್ನುವುದು ಅವನ ಕೃತಿಯ ಹೆಸರು. ಇಸಾಮಿ ಅನ್ನುವವನು ಇನ್ನೊಬ್ಬ ಇತಿಹಾಸಕಾರ. ಅವನ ಕೃತಿಯ ಹೆಸರು ಫುತು ಅಸ್ ಸಲಾತಿನ್. ಜಿಯಾವುದ್ದೀನ್ ಬರಾಣಿ, ಈಗಾಗಲೇ ನಾವು ಇವನ ಹೆಸರನ್ನು ಕೇಳಿದ್ದೇವೆ. ತಾರಿಖ್ ಇ ಫಿರೋಜ್ ಶಾಹಿ ಮತ್ತು ಫತ್ವಾ ಇ ಜಹಾಂದರಿ ಅನ್ನುವುದು ಇವನ ಎರಡು ಮಹತ್ವದ ಕೃತಿಗಳು. ತಾರಿಖ್ ಇ ಫಿರೋಜ್ ಶಾಹಿ ಆ ಕೃತಿಯನ್ನು ಪೂರ್ಣಗೊಳಿಸಿದ್ದು ಶ್ಯಾಮ್ಸ್ ಇ ಸಿರಾಜ್ ಆಫೀಫ್ ಅನ್ನುವ ಮತ್ತೋರ್ವ ಚರಿತ್ರಕಾರ. ಇನ್ನು ಆ ಕಾಲದಲ್ಲಿ ಪರ್ಷಿಯನ್ ಆಡಳಿತ ಭಾಷೆಯಾಗಿತ್ತು, ಹಾಗಾಗಿ ಪರ್ಷಿಯನ್ ಭಾಷೆಯ ಮಹತ್ವವೇ ಎದ್ದು ಕಾಣುವಂಥದ್ದು. ಇಲ್ಲಿ ಸಂಸ್ಕೃತದ ಮಹತ್ವ ಕಡಿಮೆಯಾಯಿತು. ದೆಹಲಿ ಸುಲ್ತಾನರ ಆಳ್ವಿಕೆಗಿಂತ ಪೂರ್ವದಲ್ಲಿ ಆಡಳಿತದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಕೆಯಲ್ಲಿದ್ದದ್ದು ಸಂಸ್ಕೃತ ಭಾಷೆ. ಈಗ ಸಂಸ್ಕೃತದಿಂದ ಪರ್ಷಿಯನ್ನಿಗೆ ಒಂದು ಬದಲಾವಣೆಯಾಗ್ತದೆ. ಹಾಗಾಗಿ ಪರ್ಷಿಯನ್ ಭಾಷೆ ಮತ್ತು ಸಾಹಿತ್ಯ ಎಲ್ಲಿಲ್ಲದ ಪ್ರಚಾರವನ್ನು ಪಡೆಯುತ್ತದೆ. ಹಾಗೆ ಅಂತೇಳಿ ಸಂಸ್ಕೃತ ಸಾಹಿತ್ಯ ಅವನತಿಯಾಗಲಿಲ್ಲ, ಉಸಿಯಲಿಲ್ಲ. ಯಾಕಂತಂದರೆ ಆ ಕಾಲದಲ್ಲೂ ಹಿಂದೂ ರಾಜರಿದ್ದರು. ಕೆಲವು ಪ್ರಾಂತ್ಯಗಳಲ್ಲಿ ಹಿಂದೂ ರಾಜರ ಆಳ್ವಿಕೆ ಇತ್ತು. ಅವರು ಸಂಸ್ಕೃತ ಕವಿಗಳಿಗೆ ಆಶ್ರಯವನ್ನಿಟ್ಟಿದ್ದರು. ಅವರು ಸಂಸ್ಕೃತ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದರು. ಸಂಸ್ಕೃತದ ಕೃತಿಗಳಿಗೆ, ಸಂಸ್ಕೃತ ಭಾಷಾ ಕೃತಿಗಳ ರಚನೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ದೆಹಲಿ ಸುಲ್ತಾನರ ಕಾಲದಲ್ಲಿ ಭಕ್ತಿ ಚಳವಳಿ ನಡೆಯುತ್ತದೆ, ಮಧ್ಯಕಾಲೀನ ಭಕ್ತಿ ಚಳವಳಿ. ಅದರಿಂದಾಗಿ ಸ್ಥಳೀಯ ಭಾಷಾ ಸಾಹಿತ್ಯ ಬೆಳವಣಿಗೆಯಾಗ್ತದೆ. ಉದಾಹರಣೆಗೆ ಹಿಂದಿ, ಬಂಗಾಳಿ, ಪಂಜಾಬಿ, ಗುಜರಾತಿ, ಈ ಭಾಷೆಗಳಲ್ಲಿ
ಮುಖ್ಯವಾಗಿ ಭಕ್ತಿ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಕೃತಿಗಳು ಗ್ರಂಥಗಳು ರಚನೆಯಾಗ್ತವೆ. ಹಾಗಾಗಿ ದೇಶೀ ಭಾಷಾ ಸಾಹಿತ್ಯದ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಆ ಕಾಲದ ಎರಡು ಪ್ರಸಿದ್ಧ ಕೃತಿಗಳನ್ನು ನಾನಿಲ್ಲಿ ಉದಾಹರಿಸುತ್ತೇನೆ. ಪೃಥ್ವಿರಾಜ ಚೌಹಾಣನ ಆಸ್ಥಾನ ಕವಿಯಾಗಿದ್ದ ಚಾಂದ್ ಬರದಾಯಿ ಬರೆದಂತಹ ಪೃಥ್ವಿರಾಜ ರಾಸೋ ಹಿಂದಿ ಭಾಷೆಯಲ್ಲಿ ರಚಿತವಾದಂತಹ ಕೃತಿ ಅದು. ಪೃಥ್ವಿರಾಜ ಚೌಹಾಣನ ಸಾಧನೆಗಳ ಕುರಿತು ಬೆಳಕನ್ನು ಚೆಲ್ತದೆ. ಇನ್ನೊಬ್ಬ ಪ್ರಸಿದ್ಧ ಕವಿ ಮಲಿಕ್ ಮೊಹಮ್ಮದ್ ಜಯಸಿ, ಪದ್ಮಾವತ್ ಅನ್ನುವಂಥದ್ದು ಅವನ ಪ್ರಸಿದ್ಧ ಕೃತಿ. ಸಾಮಾನ್ಯ ಶಕ 1303 ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೂರಿನ ಮೇಲೆ ದಾಳಿ ಮಾಡುತ್ತಾನೆ. ಅಲ್ಲಿನ ರಾಣಿ ಪದ್ಮಾವತಿಯತ್ತ ಆಕರ್ಷಿತನಾಗಿ ಅವಳನ್ನು ಪಡೆಯುವುದಕ್ಕೆ ಬಯಸ್ತಾನೆ. ಆ ಕುರಿತಾದ ಒಂದು ಕೃತಿ ಇದು. ದೆಹಲಿ ಸುಲ್ತಾನರ ಕಾಲದಲ್ಲಿ ಸೂಫಿ ಸಂತರು ಬಹಳಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಸೂಫಿ ಸಂತರು ಸಾಮಾನ್ಯವಾಗಿ ಬಳಸಿದಂತಹ ಭಾಷೆ ಹೈಂದವಿ, ಅಥವಾ ಅದು ಹಿಂದಿಯ ಪ್ರಾಚೀನ ರೂಪ. ಇನ್ನೊಂದು ನಾವು ಗಮನಿಸಲೇಬೇಕಾದಂತಹ ವಿಚಾರ, ಸಂಸ್ಕೃತದ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆ ಅಥವಾ ಟ್ರಾನ್ಸ್ಲೇಷನ್ ಅನುವಾದ ಮಾಡುವಂತಹ ಕಾರ್ಯ ಆ ಕಾಲದಲ್ಲಾಯಿತು. ಅಥವಾ ಮಹತ್ವದ ಸಂಸ್ಕೃತದ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆ ಮಾಡುವಂತಹ ಕಾರ್ಯ ಆ ಕಾಲದಲ್ಲಿ ಪ್ರಾರಂಭ ಆಯಿತು. ಮುಖ್ಯವಾಗಿ ಮಹಾಭಾರತ ಮತ್ತು ಕಲ್ಲಣನ ರಾಜತರಂಗಿಣಿಯನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿಸಲಾಯಿತು. ಆ ಕಾರ್ಯಕ್ಕೆ ದೆಹಲಿಯ ಸುಲ್ತಾನರು ಪ್ರೋತ್ಸಾಹ ಕೊಟ್ಟರು ಅಂತೆ. ಹೀಗೆ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಸಾಹಿತ್ಯಕ್ಕೆ ಭಾಷೆಗೆ ಯಾವುದೇ ಒಂದು ಎಲ್ಲೆ ಅಂತೇಳಿಲ್ಲ. ಸಾಹಿತ್ಯಕ್ಕೂ ಭಾಷೆಗೂ ನಾವು ಎಲ್ಲೆಯನ್ನು ಅಥವಾ ಗಡಿರೇಖೆಯನ್ನು ಹಾಕಿದರೆ ಅದು ಬೆಳೆಯುವುದಿಲ್ಲ. ಹಾಗಾಗಿ ನಮ್ಮ ದೇಶದ ಭಾಷೆಗಳಿಂದ ಸಾಹಿತ್ಯದಿಂದ ನಮ್ಮ ದೇಶದ ವಾಂಗ್ಮಯ ಲೋಕ ಎಷ್ಟು ಶ್ರೀಮಂತವಾಗಿ ಬೆಳೆದು ಬಂದಿದೆಯೋ ಅದನ್ನು ಮತ್ತಷ್ಟು ಶ್ರೀಮಂತಗೊಳಿಸುವುದಕ್ಕೆ ದೆಹಲಿಯ ಸುಲ್ತಾನರ ಕೊಡುಗೆ ಆಗಿದೆ. ಅದು ಪರ್ಷಿಯನ್ ಭಾಷೆ ಮತ್ತು ಕೆಲವೊಂದು ಕಡೆ ಅರೇಬಿಕ್ ಭಾಷೆ ಮೂಲಕ ಅನ್ನುವ ವಿಚಾರ. ಮೂರನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ದೆಹಲಿಯ ಸುಲ್ತಾನರ ಕೊಡುಗೆಗಳಲ್ಲಿ ಮೂರು ಪ್ರಮುಖ ಅಂಶಗಳು: ಆಡಳಿತ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ. ಈಗಷ್ಟೇ ನಾವು ನೋಡಿರುವಂಥದ್ದು ಆಡಳಿತದ ವಿಚಾರ, ಸಾಹಿತ್ಯಕ್ಕೆ ಅವರ ಕೊಡುಗೆಗಳೇನು ಅಂತೇಳಿ. ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ನಮ್ಮ ದೇಶ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ, ಲಲಿತ ಕಲೆಗಳಲ್ಲಿ ಬಹಳ ಸಮೃದ್ಧವಾಗಿದೆ, ಬಹಳ ಶ್ರೀಮಂತವಾಗಿದೆ. ದೆಹಲಿಯ ಸುಲ್ತಾನರಿಗಿಂತಲೂ ಪೂರ್ವದಲ್ಲಿ ಸನಾತನ ಧರ್ಮವಾದ ಹಿಂದೂ ಧರ್ಮ, ಆನಂತರ ಜೈನ ಮತ್ತು ಬೌದ್ಧ ಧರ್ಮಗಳಿಂದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆ ಸಿಕ್ಕಿದೆ. ದೇವಾಲಯಗಳು, ಬಸದಿಗಳು, ಸ್ತೂಪಗಳು, ಅವುಗಳಿಗೆ ಸಂಬಂಧಿಸಿದ ವಾಸ್ತುಶಿಲ್ಪ ಜೊತೆಯಲ್ಲಿ ಶಿಲ್ಪಕಲೆ ಅದ್ಭುತವಾಗಿ ಬೆಳೆದು ಬಂದಿದೆ. ಈ ಅಧ್ಯಾಯಕ್ಕಿಂತ ಹಿಂದಿನ ಅಧ್ಯಾಯಗಳಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದ ಇತಿಹಾಸ ಮತ್ತು ಉತ್ತರ ಭಾರತದ ಇತಿಹಾಸವನ್ನು ನೀವು ನೋಡಿದ್ದೀರಿ. ಅಲ್ಲೆಲ್ಲ ಈ ಕುರಿತಾದಂತಹ ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಇಲ್ಲಿ ದೆಹಲಿಯ ಸುಲ್ತಾನರು ನಮ್ಮ ದೇಶದ ಈ ಸಮೃದ್ಧ ಕಲೆ ಮತ್ತು ವಾಸ್ತುಶಿಲ್ಪ ಪರಂಪರೆಗೆ
ತಮ್ಮ ಕೊಡುಗೆಯನ್ನು ನೀಡಿದರು ಅನ್ನುವುದನ್ನು ನಾವು ಗಮನಿಸಬೇಕು. ದೆಹಲಿಯ ಸುಲ್ತಾನರ ವಾಸ್ತುಶಿಲ್ಪ ಕಲಾಶೈಲಿಯನ್ನು ನಾವು ಇಂಡೋ ಇಸ್ಲಾಮಿಕ್ ಶೈಲಿ ಎಂಬುದಾಗಿ ಕರೆಯುತ್ತೇವೆ. ಅದು ಹಿಂದೂ ಮತ್ತು ಮುಸ್ಲಿಂ ಧಾರ್ಮಿಕ ವಿಚಾರಗಳ ಸಮ್ಮಿಲನವನ್ನು ಸಮನ್ವಯತೆಯನ್ನು ಪ್ರತಿನಿಧಿಸುವಂತಹ ಒಂದು ವಿಚಾರ. ಏನು ಈ ಇಂಡೋ ಇಸ್ಲಾಮಿಕ್ ಶೈಲಿಯ ಲಕ್ಷಣ? ಎತ್ತರವಾದ ಗೋಪುರ ಅಥವಾ ನಾವದಿಕ್ಕೆ ಮಿನಾರ್ ಇಲ್ಲವೇ ಮಿನಾರೆಟ್ ಅಂತ ಹೇಳ್ತೇವೆ, ಕಮಾನು, ಗುಮ್ಮಟ, ಹಜಾರ ಅಥವಾ ನಾವದಿಕ್ಕೆ ಮೊಗಸಾಲೆ ಇಲ್ಲವೇ ಚಾವಡಿ ಅಂತ ಹೇಳ್ತೇವೆ, ಬೃಹದಾಕಾರದ ಬಾಗಿಲುಗಳು ಅಥವಾ ಹೆಬ್ಬಾಗಿಲು ಅಂತ ಹೇಳ್ತೇವೆ ನಾವು, ಜೈಜಾಂಟಿಕ್ ಗೇಟ್ವೇ ಅಂತ ಇಂಗ್ಲೀಷ್ನಲ್ಲಿ ಹೇಳಬಹುದು, ಇತ್ಯಾದಿಗಳೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು. ಆ ಕಾಲದ ಪ್ರಮುಖ ರಚನೆಗಳು ಮತ್ತು ನಿರ್ಮಾಣಗಳ ಉದಾಹರಣೆಗಳನ್ನು ನಾವು ನೋಡುವುದಿದ್ದರೆ, ಗುಲಾಮಿ ಸಂತತಿಯ ಮೊದಲ ಸುಲ್ತಾನ, ಹಾಗೆ ದೆಹಲಿ ಸುಲ್ತಾನರ ಆಳ್ವಿಕೆಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್ನಿಂದಲೇ ಈ ಪರಂಪರೆ ಪ್ರಾರಂಭವಾಗ್ತದೆ. ಆತ ದೆಹಲಿಯಲ್ಲಿ ಖುವಾತ್ ಉಲ್ ಇಸ್ಲಾಂ ಅನ್ನುವ ಒಂದು ಮಸೀದಿಯನ್ನು ನಿರ್ಮಿಸ್ತಾನೆ. ಅದರ ನಿರ್ಮಾಣದ ಕಾಲ ಸಾಮಾನ್ಯ ಶಕ 1195 ಸಾಮಾನ್ಯ ಶಕ 1199, 4 ವರ್ಷಗಳ ಅವಧಿ ತಗುಲಿದೆ ಆ ನಿರ್ಮಾಣಕ್ಕೆ. ದೆಹಲಿಯನ್ನು ತಾನು ವಶಪಡಿಸಿಕೊಂಡುದರ ಸ್ಮರಣಾರ್ಥ ಕುತ್ಬುದ್ದೀನ್ ಐಬಕ್ ಅದನ್ನು ನಿರ್ಮಿಸಿದ. ಇನ್ನೊಂದು ಅಡೈ ದಿನ್ಕಾ ಜೋಂಪರ ಮಸೀದಿ. ಅಡೈ ದಿನ್ಕಾ ಜೋಂಪರ ಮಸೀದಿ ಇದು ರಾಜಸ್ಥಾನದ ಅಜ್ಮೀರ್ನಲ್ಲಿ ಕುತ್ಬುದ್ದೀನ್ ಐಬಕ್ನಿಂದ ನಿರ್ಮಿಸಲ್ಪಟ್ಟದ್ದು. ಇದರ ನಿರ್ಮಾಣದ ಕಾಲ ಸಾಮಾನ್ಯ ಶಕ 1200. ಮಕ್ಕಳೇ, ಇಲ್ಲಿ ಒಂದು ವಿಚಾರವನ್ನು ಗಮನಿಸಿ, ನಾನಿಲ್ಲಿ ಹೆಸರಿಸುವಂತಹ ಕಟ್ಟಡಗಳು ಯಾವುವು ಅನ್ನುವುದರ ವಿಚಾರ ನಿಮ್ಮ ಪಠ್ಯಪುಸ್ತಕದಲ್ಲಿದೆ. ನೀವು ಅದನ್ನು ಅಭ್ಯಸಿಸಿ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು ಮತ್ತು ಬರೆಯುವಾಗ ಆ ಅಕ್ಷರಗಳನ್ನು ಸ್ಪಷ್ಟವಾಗಿ ಹಾಗೆ ಬರೆಯುವುದನ್ನು ಕಲಿತುಕೊಳ್ಳಬೇಕು. ಇನ್ನೊಂದು ಪ್ರಸಿದ್ಧ ನಿರ್ಮಾಣ ಕುತುಬ್ ಮಿನಾರ್. ಇಲ್ಲಿ ಬರೆದಿದ್ದೇನೆ ಕುತುಬ್ ಮಿನಾರ್. ಇದೊಂದು ಗೋಪುರ. ಇದರ ನಿರ್ಮಾಣವನ್ನು ಆರಂಭಿಸಿದ್ದು ಕುತ್ಬುದ್ದೀನ್ ಐಬಕ್, ಅದನ್ನು ಪೂರ್ಣಗೊಳಿಸಿದ್ದು ಆಲ್ತಮಷ್. ಇವೆಲ್ಲ ಅಂದರೆ ಖುವಾತ್ ಉಲ್ ಇಸ್ಲಾಂ ಮಸೀದಿ, ಅಡೈ ದಿನ್ಕಾ ಜೋಂಪರ ಮಸೀದಿ ಮತ್ತು ಕುತುಬ್ ಮಿನಾರ್ ದೆಹಲಿ ಸುಲ್ತಾನರ ಕಾಲದ ಆರಂಭದ ಕೆಲವು ರಚನೆಗಳಿವು. ಆಲ್ತಮಷ್ ಕೂಡ, ಆಲ್ತಮಷ್ನನ್ನು ನಾವು ಇಲ್ತಮಷ್ ಎಂಬುದಾಗಿಯೂ ಕರೆಯುತ್ತೇವೆ. ಗಮನಿಸಿ, ಆಲ್ತಮಷ್ ಕೂಡ ಒಳ್ಳೆಯ ನಿರ್ಮಾಣಕಾರ. ದೆಹಲಿಯಲ್ಲಿ ಹೌಜ್ ಇ ಶಾಮ್ಸಿ, ದೆಹಲಿಯಲ್ಲಿ ಹೌಜ್ ಇ ಶಾಮ್ಸಿ ಅನ್ನುವ ಒಂದು ಕೆರೆ ಅಥವಾ ಜಲಾಶಯವನ್ನು ಆತ ನಿರ್ಮಿಸ್ತಾನೆ. ಉತ್ತರ ಪ್ರದೇಶದ ಬದಾನ್ ಅನ್ನುವಲ್ಲಿ ಬೃಹತ್ತಾದ ಸುಂದರವಾದ ಜಾಮಿ ಮಸೀದಿಯನ್ನು ಆತ ನಿರ್ಮಿಸ್ತಾನೆ. ದೆಹಲಿಯಲ್ಲಿ ಶ್ಯಾಮ್ಸಿ ಈದ್ಗಾ ಅನ್ನುವ ಒಂದು ನಿರ್ಮಾಣವು ಇವನಿಂದ ಆಗ್ತದೆ. ಹಾಗೆ ಆಲ್ತಮಷನು ಕೂಡ ಒಳ್ಳೆಯ ನಿರ್ಮಾಪಕ, ಕಟ್ಟಡಗಳ ನಿರ್ಮಾಣಕಾರ ಅನ್ನುವುದನ್ನು ನಾವು ಗಮನಿಸಬಹುದು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನಾವಿಲ್ಲಿ ಹೆಸರಿಸಲೇಬೇಕಾಗ್ತದೆ.
ದೆಹಲಿಯ ಸುಲ್ತಾನರುಗಳಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿತ್ವಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಒಬ್ಬ. ಹಜಾರ್ ಸೀತಂ ಅನ್ನುವ ಒಂದು ಅರಮನೆಯನ್ನು ಆತ ನಿರ್ಮಿಸ್ತಾನೆ. ಏನದರ ವೈಶಿಷ್ಟ್ಯ ಅಂತಂದರೆ ಅದು ಸಾವಿರ ಕಂಬಗಳ ಅರಮನೆಯಂತೆ, ಸಾವಿರ ಸ್ತಂಭಗಳಿಂದ ಕಟ್ಟಲ್ಪಟ್ಟಂತಹ ಅರಮನೆ ಹಜಾರ್ ಸೀತಂ. ಮಂಗೋಲರ ದಾಳಿಗಳಿಂದ ತನ್ನ ರಾಜಧಾನಿಯನ್ನು ರಕ್ಷಿಸುವುದಕ್ಕಾಗಿ ಆತ ಒಂದು ಕೋಟೆಯನ್ನು ನಿರ್ಮಿಸ್ತಾನೆ, ಸಿರಿಯ ಕೋಟೆ. ಇಂಗ್ಲಿಷ್ನಲ್ಲಿ ದಿ ಫೋರ್ಟ್ ಆಫ್ ಸಿರಿ ಅಂತ ಅದನ್ನು ಕರೀತೇವೆ ನಾವು. ಹಾಗೆ ಜಮೈತ್ ಖಾನ್ ಮಸೀದಿ, ಇನ್ನೊಂದು ಅಲೈ ದರ್ವಾಜಾ. ಅಲೈ ದರ್ವಾಜಾ ಅಂತಂದರೆ ಅದು ಹೆಸರೇ ಹೇಳುವಾಗೆ ಒಂದು ಹೆಬ್ಬಾಗಿಲು, ಅದು ಕುತುಬ್ ಮಿನಾರ್ಗೆ ಸಮೀಪ ಇದೆ. ನೀವು ನಿಮ್ಮ ಪಠ್ಯಪುಸ್ತಕವನ್ನು ಗಮನಿಸಬಹುದು ಅಥವಾ ಅಂತರ್ಜಾಲದಲ್ಲಿ ನೀವು ಶೋಧಿಸಿದರೆ ಇವುಗಳ ಚಿತ್ರಗಳೆಲ್ಲ ಸಿಗ್ತವೆ. ಕುತುಬ್ ಮಿನಾರ್ನ ಪಕ್ಕದಲ್ಲಿ ಅಲೈ ದರ್ವಾಜಾ ಕಾಣುತ್ತದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಈ ಎಲ್ಲ ನಿರ್ಮಾಣಗಳು ಇರುವಂಥದ್ದು ದೆಹಲಿಯಲ್ಲಿ. ತುಘಲಕರ ಕೊಡುಗೆ ಏನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಂತ ನೋಡುವುದಾದರೆ, ಅವರು ಪಟ್ಟಣಗಳ ಹಾಗೂ ಕೋಟೆಗಳ ನಿರ್ಮಾಣಕ್ಕೆ ಹೆಚ್ಚು ಆಸಕ್ತಿ ತೋರಿಸಿದರು, ಅರಮನೆಯೋ ಮಸೀದಿಯೋ ಇತ್ಯಾದಿಗಳ ಬಗ್ಗೆ ಅಲ್ಲ. ಫಿರೋಜ್ ಶಾ ಸುಲ್ತಾನ, ಫಿರೋಜ್ ಶಾ ತುಘಲಕ್ ಸುಲ್ತಾನ ಉತ್ತರ ಪ್ರದೇಶದಲ್ಲಿ ಫಿರೋಜಾಬಾದ್ ಅನ್ನುವ ನಗರವನ್ನು ನಿರ್ಮಿಸ್ತಾನೆ. ಹರಿಯಾಣದಲ್ಲಿ ಫತೇಬಾದ್ ಮತ್ತು ಹಿಸ್ಸಾರ್, ಉತ್ತರ ಪ್ರದೇಶದಲ್ಲಿ ಇನ್ನೊಂದು ನಗರ ಜಾನ್ಪುರ್ ಇವುಗಳನ್ನು ನಿರ್ಮಿಸ್ತಾನೆ. ಇನ್ನು ಬಹಳಷ್ಟು ಸುಲ್ತಾನರು ತಮಗೆ, ತಮ್ಮ ತಂದೆಯಂದಿರಿಗೆ, ಮಕ್ಕಳಿಗೆ, ತಮ್ಮ ಕುಟುಂಬಿಕರಿಗೆ ಸಮಾಧಿಗಳನ್ನು, ಗೋರಿಗಳನ್ನು ನಿರ್ಮಿಸ್ತಾ ಇದ್ದರು. ಇದನ್ನು ಕೂಡ ನಾವು ಗಮನಿಸಬೇಕು. ಸಮಾಧಿಗಳ ಅಥವಾ ವೈಭವಯುತವಾದ ಗೋರಿಗಳ ನಿರ್ಮಾಣದಲ್ಲೂ ಅವರು ಆಸಕ್ತರಾಗಿದ್ದರು. ಅವೆಲ್ಲ ವಾಸ್ತುಶಿಲ್ಪದ ಸ್ಮಾರಕಗಳಾಗಿ ಉಳಿದು ಬಂದಿವೆ. ಇವಿಷ್ಟು ದೆಹಲಿಯ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಉದಾಹರಣೆಗಳು. ಇದಕ್ಕೆ ಪೂರಕ ಒಂದೆರಡು ಮಾಹಿತಿಗಳನ್ನು ನಾನು ಹೇಳ್ತೇನೆ. ಮಸೀದಿ ಅಂದ್ರೇನು? ಅದು ಮುಸಲ್ಮಾನರ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಪ್ರಾರ್ಥನಾಲಯ. ನಾವು ಇಂಗ್ಲಿಷ್ನಲ್ಲಿ ರಿಲೀಜಿಯಸ್ ಡಿಸ್ಕೋರ್ಸಸ್ ಅಂತ ಹೇಳ್ತೇವೆ, ಅವರ ಎಲ್ಲ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರ ಅದು. ಇನ್ನೊಂದು ದರ್ಗಾ ಅನ್ನುವ ಪದ ಬರ್ತದೆ. ದರ್ಗಾ ಅಂತಂದರೆ ಸಂತರ ಸಮಾಧಿ. ಅದೇ ರೀತಿ ನೀವು ಈಗಷ್ಟೇ ಕೇಳಿದ ಈದ್ಗಾ ಅನ್ನುವ ಪದ, ಈದ್ಗಾ ಅಂತಂದರೆ ಈದ್ ಹಬ್ಬದ ಪ್ರಾರ್ಥನಾ ಸ್ಥಳ. ಅದು ವಿಶಾಲವಾದ ಬಯಲಿನಲ್ಲಿರುತ್ತದೆ, ತೆರೆದ ಬಯಲಿನ ಪ್ರಾರ್ಥನಾ ಸ್ಥಳ ಅದು. ಅದು ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಸಾಮೂಹಿಕವಾಗಿ ಪ್ರಾರ್ಥನೆಗೆ ಬಳಸುವಂತಹ ಒಂದು ಪ್ರದೇಶ. ಹೀಗೆ ಇವಿಷ್ಟು ಕಲೆ ಮತ್ತು ದೆಹಲಿಯ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತಾದಂತಹ ವಿಚಾರಗಳು. ಒಟ್ಟಿನಲ್ಲಿ ಸಾಮಾನ್ಯ ಶಕ 1206ರಲ್ಲಿ ಸ್ಥಾಪನೆಯಾದಂತಹ ದೆಹಲಿ ಸುಲ್ತಾನತೆ 1526ರಲ್ಲಿ ಕೊನೆಯಾಗ್ತದೆ. ಈ ದೆಹಲಿಯ ಸುಲ್ತಾನರ ಈ ಅಧ್ಯಾಯದ ಮಹತ್ವವೇನು ಅನ್ನುವುದನ್ನು ನಾನಿಲ್ಲಿ ಪ್ರಸ್ತಾಪಿಸಿ ಈ ಅವಧಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಒಟ್ಟು 332 ವರ್ಷ ಅವರು ಆಳ್ವಿಕೆ ನಡೆಸಿದ್ದಾರೆ. ಸಾಮಾನ್ಯ ಶಕ 1206ರಿಂದ ಸಾಮಾನ್ಯ ಶಕ 1526. ಅವರ ರಾಜಕೀಯ ಇತಿಹಾಸ, ಅವರ ಕೊಡುಗೆಗಳು ಎಲ್ಲವನ್ನೂ ನಾವು ನಮ್ಮ ಲಭ್ಯ ಅವಧಿಯಲ್ಲಿ
ಯಥಾಸಾಧ್ಯ ಕಲಿಯುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ದೆಹಲಿಯ ಸುಲ್ತಾನರ ಆಳ್ವಿಕೆಯ ಅವಧಿ ಸಾಕಷ್ಟು ಒಳಿತು ಕಿಡುಕುಗಳನ್ನು ಕಂಡಿದೆ. ಯುದ್ಧ ಆಗಿದೆ, ರಕ್ತಪಾತ ಆಗಿದೆ, ಆಡಳಿತ ಸುಧಾರಣೆಗಳಾಗಿವೆ, ವಾಸ್ತುಶಿಲ್ಪದ ಬೆಳವಣಿಗೆಯಾಗಿದೆ. ನಾನೀಗಷ್ಟೇ ಹೇಳಿದ ಹಾಗೆ ಒಳಿತು ಕೆಡುಕು ಎರಡೂ ಆಗಿವೆ. ಹಾಗೆಂದು ನಾವು ಈ ಅಧ್ಯಾಯದಿಂದ ಸ್ವೀಕರಿಸಬೇಕಾದ, ಕಲಿತುಕೊಳ್ಳಬೇಕಾದ ಅಂಶಗಳು ಯಾವುವು ಅಂತ ಕೇಳಿದರೆ ಒಳಿತಿನ ಅಂಶಗಳನ್ನು ಮಾತ್ರ. ಹಾಗೆ ನೋಡಿದರೆ ಇತಿಹಾಸದಲ್ಲಿ ರಕ್ತಸಿಕ್ತತೆಯ ಅಧ್ಯಾಯಗಳು ಬಹಳಷ್ಟಿವೆ. ಪಾಶ್ಚಿಮಾತ್ಯ ಜಗತ್ತಿನ ಇತಿಹಾಸಕ್ಕೆ ಹೋಲಿಸಿದರೆ ನಮ್ಮ ದೇಶದ ಇತಿಹಾಸದಲ್ಲಿ ರಕ್ತಸಿಕ್ತ ಅಧ್ಯಾಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಕಂಡುಬಂದರೂ ಕೂಡ ರಕ್ತಪಾತವಿಲ್ಲದ ಇತಿಹಾಸ ನಮ್ಮ ದೇಶದಲ್ಲಿಯೂ ಇಲ್ಲ. ದೆಹಲಿಯ ಸುಲ್ತಾನರು ತಮ್ಮ ಸೈನಿಕ ಬಲದ ಪ್ರಯೋಗದಿಂದಲೇ, ಯುದ್ಧಗಳನ್ನು ಮಾಡಿಯೇ ತಮ್ಮ ರಾಜ್ಯವನ್ನು ಕಟ್ಟಿದ್ದು, ಕೆಲವು ಸುಲ್ತಾನರು ಅದನ್ನು ಸಾಮ್ರಾಜ್ಯವನ್ನಾಗಿ ಮಾಡಿ ಆಳುವುದಕ್ಕೆ ನೋಡಿದರು. ಯುದ್ಧ ರಕ್ತಪಾತ ಅದು ಆದರ್ಶವಲ್ಲ. ರಕ್ತಸಿಕ್ತ ಅಧ್ಯಾಯಗಳನ್ನು ನಾವು ಇತಿಹಾಸದ ವಾಸ್ತವಗಳೆಂದು ಸ್ವೀಕರಿಸಿ ಅಧ್ಯಯನ ಮಾಡಬಹುದಷ್ಟೇ ವಿನ ಅದನ್ನು ಅನುಸರಿಸುವುದಕ್ಕೆ ಅದು ಯೋಗ್ಯವಲ್ಲ. ನಾವಿವತ್ತು 21ನೇ ಶತಮಾನಕ್ಕೆ ಕಾಲಿಟ್ಟಿದ್ದೇವೆ. ವಿವೇಕಯುತವಾಗಿ ಒಳ್ಳೊಳ್ಳೆಯ ವಿಚಾರಗಳನ್ನು ಮಾತ್ರ ಇತಿಹಾಸದ ಪುಟಗಳಿಂದ ನಾವು ಕಲಿಯಬೇಕು. ಹಾಗೆ ದೆಹಲಿಯ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತೊಗಲಕ್ ಅಥವಾ ಬಾಲ್ಬನ್ ಇದ್ದಾನೆ, ಈ ಕಡೆ ಫಿರೋಜ್ ಶಾ ತೊಘಲಕ್ ಇದ್ದಾನೆ, ಬಹಳಷ್ಟು ಪ್ರಸಿದ್ಧ ಸುಲ್ತಾನರ ಹೆಸರನ್ನು ನಾವು ಕೇಳುತ್ತೇವೆ. ಎಲ್ಲರೂ ಏನೋ ಒಂದಷ್ಟು ಮಾಡಿದ್ದಾರೆ. ಕೆಲವರು ದುಷ್ಟ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾರೆ, ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಇಲ್ಲ ಅನ್ನುವುದಕ್ಕೆ ಬರುವುದಿಲ್ಲ. ಅವುಗಳಲ್ಲಿ ಯಾವ ವಿಚಾರಗಳು ಯೋಗ್ಯ ಅನ್ನುವುದನ್ನು ನಾವು ಅರಿತುಕೊಂಡು ಅದನ್ನು ಯಥಾಸಾಧ್ಯ ನಾವು ಅನುಭವಿಸಬಹುದು ಮತ್ತು ಅಲ್ಲಿಂದ ಸ್ವೀಕರಿಸಬಹುದಾದಂತಹ ಅಂಶಗಳನ್ನು, ಅದು ಆಡಳಿತ ಕ್ಷೇತ್ರದಲ್ಲಿರಬಹುದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿರಬಹುದು, ಸ್ವೀಕಾರ ಯೋಗ್ಯವಾದವುಗಳನ್ನು ಮಾತ್ರ ನಾವು ಮನನಿಸುತ್ತಾ ಅದನ್ನು ಗಮನಿಸುತ್ತಾ ನಮ್ಮ ವಿಚಾರ ಕ್ಷೇತ್ರವನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲಿಗೆ ನನ್ನ ಈ ಅವಧಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.